ओम शांति, ओम शांति, ओम शांति, ओम शांति। आत्मीयरे, ತಮಗೆಲ್ಲ ರಾಜಯೋಗ ಶಿಬಿರಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಇರ್ತಾನೆ. ಅವನಿಗೆ ಮೂರು ಜನ ಮಂತ್ರಿಗಳಿರ್ತಾರೆ. ಆ ಮೂರು ಜನ ಮಂತ್ರಿಗಳನ್ನು ಅವನು ಟೆಸ್ಟ್ ಮಾಡ್ಲಿಕ್ಕೋಸ್ಕರ ಒಂದು ಕೆಲಸ ಕೊಡ್ತಾನೆ. ಮೂರು ಜನರಿಗೂ ಒಂದೊಂದು ಚೀಲವನ್ನ ಕೊಟ್ಟು, ನೀವು ಇದ್ರ ತುಂಬಾ ಮಾವಿನ ಹಣ್ಣುಗಳನ್ನ ತುಂಬಿಕೊಂಡು ಬರಬೇಕು ಅಂತ ಕಳಿಸ್ತಾನೆ. ಮೊದಲನೇ ಮಂತ್ರಿ ಬಹಳ ನಿಷ್ಠಾವಂತ, ಬಹಳ ಸತ್ಯವಂತ, ಬಹಳಷ್ಟು ಪ್ರಾಮಾಣಿಕ. ಅವನು ಆ ಚೀಲದ ಕೆಳಭಾಗದಲ್ಲಿ ಮಾವಿನ ಕಾಯಿಗಳನ್ನ ಹಾಕ್ತಾನೆ, ಮಧ್ಯದಲ್ಲಿ ಸ್ವಲ್ಪ ಹಣ್ಣಾಗಿರೋ ಮಾವಿನ ಹಣ್ಣನ್ನ ಹಾಕ್ತಾನೆ, ಮೇಲ್ಭಾಗದಲ್ಲಿ ಫುಲ್ ಮಾವಿನ ಹಣ್ಣುಗಳನ್ನ ತುಂಬಿಕೊಳ್ತಾನೆ. ಎರಡನೇ ಮಂತ್ರಿ ಅವನು ಅರ್ಧಂಬರ್ಧ, ಅಂದ್ರೆ ಸ್ವಲ್ಪ ಮಾತ್ರ ನಿಷ್ಠಾವಂತ. ಅವನು ರಾಜ ಹೇಗಿದ್ರು ಕೆಳಗಡೆ ಎಲ್ಲಿ ನೋಡ್ತಾನೆ ಅಂತ ಹೇಳ್ಬಿಟ್ಟು ಕೊಳತ್ ಹೋಗಿರೋದು, ಕೆಟ್ಟ ಹೋಗಿರೋದು, ಹಾಳಾಗಿರೋ ಮಾವಿನ ಹಣ್ಣನ್ ತುಂಬಿ ಇನ್ನ ಮೇಲ್ಗಡೆ ಅರ್ಧ ಚೀಲ ಮಾತ್ರ ಒಳ್ಳೆಯ ಮಾವಿನ ಹಣ್ಣುಗಳನ್ನ ತುಂಬಿಕೊಳ್ತಾನೆ. ಇನ್ನ ಮೂರನೇವನಂತೂ ಸಂಪೂರ್ಣ ಕಪಟ. ಅವನು ಎಲ್ಲ ವೇಸ್ಟ್, ಕಸ, ಕಡ್ಡಿ ಎಲ್ಲವನ್ನ ತುಂಬಿ ಮೇಲೆ ಮಾತ್ರ ಕಾಣ್ಲಿಕ್ಕೆ ಮಾವಿನ ಹಣ್ಣುಗಳನ್ನಿಟ್ಕೊಂಡು ತುಂಬಿಸ್ತಾನೆ. ಅವನು ಈ ಮೂರು ಜನ ಮಂತ್ರಿಗಳು ರಾಜನ ಮುಂದೆ ಬಂದು ನಿಂತ್ಕೊಳ್ತಾರೆ. ರಾಜ ನೋಡ್ತಾನೆ ಮೂರು ಜನರ ಚೀಲನು ತುಂಬಿರತ್ತೆ. ರಾಜ ಆದೇಶ ಕೊಡ್ತಾನೆ, ಈಗ ನೀವು ನೀವೇನ್ ತಂದಿದ್ದೀರಾ ಆ ಚೀಲಗಳಲ್ಲಿ ಮಾವಿನ ಹಣ್ಣುಗಳನ್ನ, ನಾನು ನಿಮ್ಮನ್ನ ಸ್ವಲ್ಪ ದಿನಗಳ ಕಾಲ ಕಾರಾಗೃಹಕ್ಕೆ ಹಾಕ್ತೇನೆ, ನೀವು ತಂದಿರ ಹಣ್ಣುಗಳಿಂದಲೇ ನಿಮ್ಮ ಜೀವನ ನಡೆಸಬೇಕು ನೀವು ಅಂತ ಆದೇಶ ಕೊಟ್ಟುಬಿಡ್ತಾನೆ. ಸರಿ, ಮೊದಲನೇ ಮಂತ್ರಿ ಏನೋ ಚಲೋ ಹಣ್ಣುಗಳಿರ್ತದೆ, ಅದು ತಿನ್ನೋಷ್ಟೊತ್ತಿಗೆ ಸ್ವಲ್ಪ ಹಣ್ಣಾಗಿರೋದು ಮತ್ತೆ ಹಣ್ಣಾಗತ್ತೆ. ಅವನು ಒಳ್ಳೊಳ್ಳೆ ಹಣ್ಣುಗಳನ್ನ ತಿಂದು ಅವನ ಆರೋಗ್ಯನೂ ಚಲೋ ಇರ್ತದೆ. ಆದ್ರೆ ಎರಡನೇ ಮಂತ್ರಿ ಹಣ್ಣುಗಳನ್ನ ತಿಂದಾಗ ಚೆನ್ನಾಗಿರ್ತಾನೆ, ಆಮೇಲೆ ಕೊಳತಿ ಹೋಗಿರೋ ಹಣ್ಣುಗಳನ್ನ ತಿಂದ ಅವನ ಆರೋಗ್ಯ ಹಾಳಾಗ್ಬಿಡತ್ತೆ. ಇನ್ನ ಮೂರನೇ ಮಂತ್ರಿ ಸ್ಥಿತಿ ಏನಾಗಿರ್ಬೋದು ನೀವೇ ಯೋಚನೆ ಮಾಡಿ. ಅಂದ್ರೆ ಈ ಕಥೆಯಿಂದ ನಮಗೊಂದು ಏನು ಸತ್ಯತೆ ಅರಿವಾಗತ್ತೆ ಅಂದ್ರೆ, ಅವರವರು ಮಾಡಿರುವ ಕರ್ಮದ ಪ್ರತಿಫಲವನ್ನ ಅವರವರೇ ತಿನ್ಬೇಕಾಯ್ತು, ಅವರವರೇ ಅನುಭವಿಸ್ಬೇಕಾಯ್ತು. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಗಾದೆ ಮಾತು ನೆನಪಾಗ್ತದೆ, ಯಾವ್ದು ಹೇಳಿ? ಮಾಡಿದ್ದುಣ್ಣು ಮಾರಾಯ, ಬಿತ್ತಿದ್ದನ್ನ ಬೆಳೆದುಕೋ. ಈ ಕರ್ಮ ಸಿದ್ಧಾಂತ ಅನ್ನುವಂಥದ್ದು ಇದು ಮೂಢನಂಬಿಕೆನೂ ಅಲ್ಲ, ಇದು ಅಂಧಶ್ರದ್ಧೆನೂ ಅಲ್ಲ, ಇದೊಂದು ಸೈಂಟಿಫಿಕ್ ಆಗಿರುವಂತದ್ದು. ನ್ಯೂಟನ್ನ ಥರ್ಡ್ ಲಾ ಹೇಳತ್ತೆ, ಎವರಿ ಆಕ್ಷನ್ ಈಸ್ ಹ್ಯಾವಿಂಗ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಪ್ರತಿಯೊಂದು ಕ್ರಿಯೆಗೂ ಪರಸ್ಪರ ಸಮ ಮತ್ತು ವಿರುದ್ಧ ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವೊಂದು ಬಾಲನ್ನ ಗೋಡೆಗೆ ಎಸ್ತ್ರೆ ಆ ಬಾಲ್ ಮತ್ತೆ ನಮ್ಮ ಹತ್ರನೇ ಅದು ರಿಟರ್ನ್ ಆಗತ್ತೆ. ಹಾಗೆ ನಾನು ಏನ್ ಕರ್ಮ ಮಾಡ್ತೀನೋ ಆ ಕರ್ಮದ ಪ್ರತಿಫಲ ರಿಟರ್ನ್ ನನ್ನನ್ನೇ ಹುಡುಕಿಕೊಂಡು ಬರ್ತದೆ. ಅದಕ್ಕೆ ಹೇಳ್ತಾರೆ, ಯಥಾದೇನು ಸಹಸ್ರೇಶು ವತ್ಸೋ ವಿದಂತಿ ಮಾತರಂ ತಥಾ ಪೂರ್ವ ಕೃತಂ ಕರ್ಮ ಕರ್ತಾರಂ ಅನುಗಚ್ಚತಿ. ಅಂದ್ರೆ ಹೇಗೆ ಸಹಸ್ರ ಆಕುಳುಗಳಿದ್ದರೂ ಕುರುವು ತನ್ನ ತಾಯಿಯನ್ನೇ ಹುಡುಕಿಕೊಂಡು ಹೋಗ್ತದೋ, ಹಾಗೆಯೇ ನಾವು ಪೂರ್ವ ಜನ್ಮಗಳಲ್ಲಿ ಮಾಡಿರುವಂತಹ ಪಾಪ ಪುಣ್ಯ ಕರ್ಮವು ಕರ್ತೃ ಆ ಕರ್ಮ ಮಾಡಿದಂಥವನನ್ನೇ ಹುಡುಕಿಕೊಂಡು ಹೋಗುತ್ತದೆ. ನೋಡಿ, ನಾವು ನೋಡಿದ್ದೇವೆ ಎಷ್ಟೋ ಜನರು ಶ್ರೀಮಂತರ ಮನೆಯಲ್ಲಿ ಹುಡ್ತಾರೆ, ಇನ್ ಕೆಲವರು ಬಡ ಮನೆಯಲ್ಲಿ ಹುಡ್ತಾರೆ, ಕೆಲವರು ಬಹಳ ಒಳ್ಳೆ ಎಜುಕೇಶನ್ ಹಿಡಿತದವರಿಗೆ, ಇನ್ ಕೆಲವರಿಗೆ ಎಜುಕೇಶನ್ನೇ ಹತ್ತೋದಿಲ್ಲ, ಕೆಲವರಿಗೆ ಸುಂದರವಾದ ಶರೀರ ಸಿಗ್ತದೆ, ಕೆಲವರು ಹುಟ್ಟಿದ ಹಾಗೆನೆ ಅಂಗವಿಕಲರಾಗಿ ಹುಡ್ತಾರೆ. ಇದಕ್ಕೇನ್ ಕಾರಣ? ಇದಕ್ಕೇನ್ ಕಾರಣ ಅಂದ್ರೆ ಅವರು ಮಾಡಿರುವ ಕರ್ಮಗಳೇ ಕಾರಣ. ಆಯುಹ ಕರ್ಮಚ ವಿತ್ತಂಚ ವಿದ್ಯಾನಿಧನ ಮೇಮಚ ಪಂಚೈತಾನಿ ಹಿ ಸೃಜ್ಯಂತೆ ಗರ್ಭಸ್ಯ ಸ್ಥೈವ ದೇಹಿನ. ಅರ್ಥಾತ್ ಆತ್ಮನಿಗೆ
ತಾಯಿಯ ಗರ್ಭದಲ್ಲಿ ಇರುವಾಗಲೇನೆ ಆಯುಷ್ಯ, ಕರ್ಮ, ಉದ್ಯೋಗ, ಐಶ್ವರ್ಯ, ವಿದ್ಯೆ, ಮರಣ ಇವೆಲ್ಲವೂ ಸಹ ಪೂರ್ವ ಜನ್ಮದ ಸಂಸ್ಕಾರ ಅಂದ್ರೆ ಕರ್ಮದ ಆಧಾರದ ಮೇಲೇನೆ ಇವೆಲ್ಲವೂ ಸಹ ನಿರ್ಧರಿಸಲ್ಪಡುತ್ತದೆ ಅಂತ. ಇನ್ನ ಋಣಾನುಬಂಧೇನ ರೂಪೇಣ ಪಶುಪತ್ನಿ ಸುತಾಲಯ ಪೂರ್ವ ಜನ್ಮ ಕೃತಂ ಪಾಪಃ ವ್ಯಾಧಿ ರೂಪೇಣ ಸಂಸ್ಥಿತ. ಅಂದ್ರೆ ಪತ್ನಿಗೆ ಪತಿಯಾಗಿ, ಪತಿಗೆ ಪತ್ನಿಯಾಗಿ, ಅಥವಾ ಮಾತಾ ಪಿತರಿಗೆ ಸುತನಾಗಿ ಇವೆಲ್ಲ ಸಂಬಂಧಗಳಲ್ಲಿ ಬರಬೇಕಂದ್ರೂ ಸಹ ಅದು ಸಹ ಕರ್ಮದ ಆಧಾರದ ಮೇಲೆಯೇ ಋಣಾನುಬಂಧದಿಂದನೇ ಸಂಬಂಧವನ್ನ ಪಡೆಯುತ್ತಾನೆ. ಅದರ ಜೊತೆಗೆ ಪೂರ್ವ ಜನ್ಮದ ಪಾಪ ಕೃತ್ಯವನ್ನ ಯಾವ ರೂಪದಲ್ಲಿ ಅನುಭವಿಸಬೇಕಾಗ್ತದೆ ಅಂದ್ರೆ ವ್ಯಾಧಿ ರೂಪೇಣ ಸಂಸ್ಥಿತ. ಅಂದ್ರೆ ವ್ಯಾಧಿ ಅಂದ್ರೆ ಕಾಯಿಲೆ, ಕಾಯಿಲೆ ರೂಪದಲ್ಲಿ ನಾವು ಹಿಂದಿನ ಜನ್ಮದ ಪಾಪದ ಕರ್ಮದವನ್ನ ಕಾಯಿಲೆ ರೂಪದಲ್ಲಿ ಅನುಭವಿಸಬೇಕಾಗ್ತದೆ ಅಂತ. ಈ ಕರ್ಮ ಅನ್ನುವಂಥದ್ದು ಒಂದು ಬೀಜ ಇದ್ದ ಹಾಗೆ, ಹೇಗೆ ಬೀಜ ಹಾಕಿದ್ರೆ ಅದರಿಂದ ಫಲ ಬಂದೇ ಬರುತ್ತೋ ಹಾಗೆ ಈ ಕರ್ಮವನ್ನ ನಾವು ಮಾಡಿದೀವಿ ಅಂದಮೇಲೆ ಅದ್ರ ಫಲ ರಿಟರ್ನ್ ನಮಗೆ ನಮ್ಮ ಹತ್ರ ಬಂದೇ ಬರುತ್ತೆ. ನಾನು ಬೇವಿನ ಬೀಜವನ್ನ ಹಾಕಿ ನನಗೆ ಮಾವಿನ ಹಣ್ಣು ಸಿಗ್ಲಿ ಮಾವಿನ ಹಣ್ಣು ಸಿಗ್ಲಿ ಅಂತ ಕಾಯ್ತಾ ಕುಂತ್ರೆ ಮಾವಿನ ಹಣ್ಣು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೇನೆ ನಾವು ಇನ್ನೊಬ್ಬರಿಗೆ ದುಃಖವನ್ನ ಕೊಟ್ಟು ನನಗೇನು ದುಃಖ ಬರಬಾರದು ನಾ ಸುಖವಾಗಿರ್ಬೇಕು ಅಂದ್ರೆ ಅದು ಸಾಧ್ಯನೇ ಇಲ್ಲ. ನಾನು ಯಾವ ರೂಪದ ಕರ್ಮವನ್ನ ಮಾಡ್ತೀನೋ ಅದೇ ರೂಪದ ಪ್ರತಿಫಲವನ್ನ ನಾನು ಅನುಭವಿಸ್ಲೇಬೇಕಾಗತ್ತೆ. ಅದಕ್ಕೇನೆ ಹೇಳ್ತಾರೆ ಜೀವನದಲ್ಲಿ ಏನಾದ್ರೂ ಒಂದು ಒಳ್ಳೇದಾಯ್ತಪ್ಪ ಅಂದ್ರೆ ಅಥವಾ ಯಾವುದೋ ಆಕ್ಸಿಡೆಂಟ್ ಅಲ್ಲಿ ಒಂದ್ ಸ್ವಲ್ಪದಲ್ಲಿ ಬಚಾವಾಗಿ ಜೀವ ಉಳ್ಕೊಳ್ತು ಅಂದ್ರೆ ಯಾವ ಜನ್ಮದ ಪುಣ್ಯನೋ ನನ್ನನ್ನು ಕಾಪಾಡ್ತು ಅಂತ ಹೇಳ್ತಾರೆ. ಅಥವಾ ಜೀವನದಲ್ಲಿ ಏನಾದ್ರೂ ಕಷ್ಟ ರೋಗ ಏನಾದ್ರೂ ಬಂದ್ರೆ ಏನ್ ಹೇಳ್ತಾರೆ ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದೀನೋ ಅನುಭವಿಸ್ತಿದ್ದೀನಿ ಅಂತಾರೆ. ಅಂದ್ರೆ ಯಾವುದೋ ಜನ್ಮದ ಪುಣ್ಯ ಕಾಪಾಡ್ತು ಯಾವ ಜನ್ಮದ ಕರ್ಮನೋ ನಾನು ಅನುಭವಿಸ್ತಿದ್ದೀನಿ ಅನ್ಬೇಕಾದ್ರೆ ಆ ಕರ್ಮವನ್ನ ಹೊತ್ಕೊಂಡು ಬಂದಿರೋರು ಯಾರು? ಶರೀರ ಅಂತೂ ಅಲ್ಲೇ ಹೋಯ್ತು. ಆ ಕರ್ಮವನ್ನ ಹೊತ್ಕೊಂಡು ಬಂದಿರೋದೇ ಆತ್ಮ. ಆ ಆತ್ಮ ಹಿಂದಿನ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿರುವ ಕರ್ಮಗಳ ಅನುಸಾರವಾಗಿ ಆತ್ಮನಿಗೆ ಏನ್ ಸಿಗ್ತದೆ? ಪುನರ್ಜನ್ಮ ಪ್ರಾಪ್ತಿಯಾಗ್ತದೆ. ಹೇಗೆ ಒಂದು ಕೋಟಿ ರೂಪಾಯಿ ಸಂಪಾದನೆ ಇರುವಂತಹ ವ್ಯಕ್ತಿ ಅವನು 25 ಲಕ್ಷ ರೂಪಾಯಿ ಕಾರನ್ನ ಪರ್ಚೇಸ್ ಮಾಡುವಂತಹ ಕೆಪಾಸಿಟಿ ಇರ್ತದೆ, ಹಾಗೇನೆ 25 ಲಕ್ಷ ರೂಪಾಯಿ ಸಂಪಾದನೆ ಇರುವಂತಹ ವ್ಯಕ್ತಿ ಒಂದು 5-6 ಲಕ್ಷ ರೂಪಾಯಿ ಕಾರನ್ನ ಪರ್ಚೇಸ್ ಮಾಡುವಂತಹ ಕೆಪಾಸಿಟಿ ಇರುತ್ತೆ. ಇನ್ನ ಕೇವಲ 20,000 ರೂಪಾಯಿ ಸಂಪಾದನೆ ಇರುವಂತಹ ವ್ಯಕ್ತಿ ಒಂದು ಸೈಕಲ್ ಅನ್ನ ಪರ್ಚೇಸ್ ಮಾಡುವಂತಹ ಶಕ್ತಿ ಇರುತ್ತೆ. ಅಂದ್ರೆ ಅವರವರ ಸಂಪಾದನೆ ಹೇಗಿರ್ತದೋ ಅದಕ್ಕೆ ತಕ್ಕಂತೆ ಅವರು ಅಸೆಟ್ ಅಥವಾ ಏನನ್ನ ಆಸ್ತಿಯನ್ನ ಮಾಡುವಂತಹ ಕೆಪಾಸಿಟಿ ಇರ್ತದೆ. ಹಾಗೆಯೇ ಆತ್ಮದಲ್ಲಿ ಪಾಪ ಪುಣ್ಯ ಈ ಕರ್ಮಗಳ ಬಂಡವಾಳ ಎಷ್ಟಿರ್ತದೋ ಅದಕ್ಕೆ ಅನುಗುಣವಾಗಿ ಆತ್ಮನಿಗೆ ಪುನರ್ಜನ್ಮ ಪ್ರಾಪ್ತಿಯಾಗ್ತದೆ. ನೋಡಿ, ಈ ಕರ್ಮದಲ್ಲಿ 4 ಪ್ರಕಾರದ ಕರ್ಮಗಳಿದ್ದವು: ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ, ಭೂಮ್ರ ಕರ್ಮ ಅಂಥೇಳಿ. ಈಗ ಪ್ರಾರಬ್ಧ ಕರ್ಮ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಆತ್ಮ ಅನೇಕ ಹಿಂದಿನ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿರುವ ಪಾಪ ಪುಣ್ಯ ಕರ್ಮಗಳ ಪ್ರತಿಫಲವನ್ನ ಈ ಜನ್ಮದಲ್ಲಿ ಅನುಭವಿಸೋದಿಕ್ಕೆ ಪ್ರಾರಬ್ಧ ಕರ್ಮ ಅಂತ ಕರೀತಾರೆ. ಇನ್ನ ಎರಡನೇದು ಸಂಚಿತ ಕರ್ಮ. ಅಂದ್ರೇನು ಅಂದ್ರೆ ಆತ್ಮನು ಕಳೆದ ಒಂದು ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯ ಕರ್ಮಗಳ ಪ್ರತಿಫಲವನ್ನ ಈ ಜನ್ಮದಲ್ಲಿ ಅನುಭವಿಸೋದಿಕ್ಕೆ ಸಂಚಿತ ಕರ್ಮ ಅಂತ ಕರೆಯಲಾಗ್ತದೆ. ಮೂರನೇದು ಆಗಾಮಿ ಕರ್ಮ. ಅಂದ್ರೇನು ಅಂದ್ರೆ ಈ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯ ಕರ್ಮಗಳ ಫಲವನ್ನ ಮುಂದಿನ ಜನ್ಮದಲ್ಲಿ ಅನುಭವಿಸೋದಕ್ಕೆ ಆಗಾಮಿ ಕರ್ಮ ಅಂತ ಕರೆಯಲಾಗ್ತದೆ. ನಾಲ್ಕನೇದು ಭೂಮ್ರ ಕರ್ಮ. ಅಂದ್ರೆ ಆತ್ಮ ಈ ಜನ್ಮದಲ್ಲಿ ಈ ಶರೀರದ ಮೂಲಕ ಮಾಡಿರುವ ಪಾಪ ಪುಣ್ಯ ಕರ್ಮಗಳ ಫಲವನ್ನ ಇದೇ ಜನ್ಮದಲ್ಲಿ ಅನುಭವಿಸೋದಕ್ಕೆ ಭೂಮ್ರ ಕರ್ಮ ಅಂತ ಕರೆಯಲಾಗ್ತದೆ.
ಈ ಭೂಮ್ರ ಕರ್ಮಕ್ಕೆ ಒಂದು ನಡೆದಿರುವಂತಹ ಘಟನೆಯನ್ನ ನಿಮ್ಮ ಮುಂದೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇವೆ. ಒಂದ್ಸಾರಿ ಆಸ್ಟ್ರೇಲಿಯಾದಲ್ಲಿ ಅಲ್ಲಿ ಒಂದು ಹೋಟೆಲ್ ಇತ್ತು, ರೆಸ್ಟೋರೆಂಟ್ ಬಹಳ ಫೇಮಸ್ ಆಗಿತ್ತದು. ಎಲ್ಲಾ ಕಸ್ಟಮರ್ಸು ಅದೇ ಹೋಟೆಲಿಗೆ ಹೋಗ್ತಿದ್ರು. ಯಾಕೆಂದ್ರೆ ಆ ಹೋಟೆಲಿನ ಮುಂದೆ ಒಂದು ಪಾಂಡ್ ಕೊಳ ಇತ್ತು. ಕೊಳದಲ್ಲಿ ಒಳ್ಳೆ ನೀರಿತ್ತು. ಆ ಕೊಳದಲ್ಲಿ ಚಲೋ ಮೀನುಗಳನ್ನ ಸಾಕಿದ್ರು. ಆ ಮೀನುಗಳನ್ನ ಫ್ರೆಶ್ ಆಗಿ ಎತ್ತದು, ಅವುಗಳನ್ನ ಫ್ರೆಶ್ ಆಗಿ ಫ್ರೈ ಮಾಡೋದು, ಫ್ರೆಶ್ ಕಸ್ಟಮರ್ಸ್ಗೆ ಕೊಡೋದು. ಆದ್ರಿಂದ ಎಲ್ಲಾ ಕಸ್ಟಮರ್ಸು ಅದೇ ಹೋಟೆಲ್ಗೆ ಹೋಗ್ತಿದ್ರು. ಅವನು ಹೋಟೆಲಿನ ಮಾಲೀಕ ದಿನದಿಂದ ದಿನಕ್ಕೆ ಬೆಳೀತಾ 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 ಹೋದ. ನೋಡಿ ಕರ್ಮ ಹೆಂಗೆ ಬೆನ್ನತ್ತಿ ಬರ್ತದೆ ಅಂತ. ಆಕ್ಚುಲಿ ಆ ಮೀನುಗಳಂದ್ರೆ ಅವು ಜೀವಿ, ಅವು ನೀರಲ್ಲಿದ್ದಾಗ ಬದುಕ್ತವೆ, ನೀರಿನಿಂದ ಎತ್ತಿದಾಗ ಒದ್ದಾಡ್ತದೆ, ಅದನ್ನ ತಂದು ಸುಟ್ಟಾಗಂತೂ ಸತ್ತೇ ಹೋಗ್ಬಿಡ್ತವೆ. ಈ ಕರ್ಮ ಹೇಗೆ ಆ ವ್ಯಕ್ತಿಯನ್ನ ಬೆನ್ನಟ್ಟಿ ಬರುತ್ತೆ? ಒಂದ್ಸಾರಿ ಏನಾಯ್ತು, ಆ ಹೋಟೆಲಿನ ಹತ್ತಿರದಲ್ಲೇ ಬಹಳ ಸಮೀಪದಲ್ಲಿ ಬೆಂಕಿ ಹತ್ಬಿಟ್ಟಿರುತ್ತೆ. ಅಲ್ಲಿ ಹೆಲಿಕಾಪ್ಟರ್ ಮೂಲಕ ಏನು ನೀರನ್ನ ತರುವಂತಹ ವ್ಯವಸ್ಥೆ ಇರುತ್ತೆ. ಆ ಹೆಲಿಕಾಪ್ಟರ್ನಲ್ಲಿ ನೀರನ್ನ ತಂದು ಬೆಂಕಿ ಹತ್ತಿರೋ ಪ್ಲೇಸಿಗೆ ಹಾಕ್ತಾರೆ. ಒಂದು 90% ಬೆಂಕಿ ಆರುತ್ತೆ, ಇನ್ನೊಂದು 10% ಬೆಂಕಿ ಹಾಗೆ ಉಳಿಯುತ್ತೆ. ಅಷ್ಟೊತ್ತಿಗೆ ಹೆಲಿಕಾಪ್ಟರ್ನಲ್ಲಿರೋನು ಯೋಚನೆ ಮಾಡ್ತಾನೆ, ನಾನು ಮತ್ತೆ ರಿಟರ್ನ್ ಹೋಗಿ ನೀರನ್ನ ತುಂಬಿಕೊಂಡು ಬರೋಷ್ಟೊತ್ತಿಗೆ ಯಥಾ ಪ್ರಕಾರ ಬೆಂಕಿ ಏನಾಗತ್ತೆ, ಜಾಸ್ತಿ ಆಗತ್ತೆ. ಇಲ್ಲೇ ಹತ್ತಿರದಲ್ಲಿದ್ರೆ ನಾನೇನ್ ಮಾಡಬಹುದು, ನೀರನ್ನ ತಗೊಳ್ಳೋಣ ಅಂತೇಳಿ ಹತ್ತಿರ ಎಲ್ಲಾದ್ರೂ ನೀರ್ ಕಾಣತ್ತಾ ಅಂತ ಅವನು ಮೇಲಿಂದ ನೋಡ್ತಾನೆ. ಅವನಿಗೆ ಕಾಣಿಸಿದ್ದು ಪಕ್ಕದಲ್ಲೇ ಇದ್ದಂತಹ ಹೋಟೆಲಿನ ಮುಂದೆ ಇದ್ದಂತಹ ಕೊಳದಲ್ಲಿರೋ ನೀರು ಕಾಣತ್ತೆ. ಅಷ್ಟೊತ್ತಿಗೆ ಅವನು ಹೆಲಿಕಾಪ್ಟರ್ನಲ್ಲಿರೋ ತನ್ನ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು, ಪೈಪ್ಸ್ ಮತ್ತೊಂದು ಯೂಸ್ ಮಾಡಿಕೊಂಡು ಆ ನೀರನ್ನ ಎತ್ತಲಿಕ್ಕೆ ಅವನು ಪ್ರಯತ್ನ ಮಾಡ್ತಿರ್ತಾನೆ. ಇದು ಆ ಹೋಟೆಲಿನ ಮಾಲೀಕನಿಗೆ ಗೊತ್ತಾಗಿ ಅದನ್ನ ತಡಿಲಿಕ್ಕೆ ಅಂತೇಳಿ ಬರ್ತಾನೆ. ಆ ಮೇಲೆ ಕುಂತಿರೋನಿಗೆ ಕಾಣಿಸೋದೇ ಇಲ್ಲ ಈ ಹೋಟೆಲಿನ ಮಾಲೀಕ. ಆ ಪೈಪ್ ನೀರಿನ ಸಮೇತ ಈ ಮಾಲೀಕನನ್ನೂ ಎತ್ಕೊಂಡು ಹೋಗ್ಬಿಡುತ್ತೆ, ತಗೊಂಡು ಹೋಗಿ ಬೆಂಕಿ ಮೇಲೆ ಹಾಕತ್ತೆ. ಅಂದ್ರೆ ಒಂದು ಸಮಯದಲ್ಲಿ ತಾನು ಮಾಡಿದಂತಹ ಕರ್ಮ, ಬೆಂಕಿಯಲ್ಲಿ ಸುಡುವಂತಹ ಕರ್ಮ, ಆ ಕರ್ಮಕ್ಕೆ ಅದೇ ಜನ್ಮದಲ್ಲಿ ಅದೇ ರೂಪದಲ್ಲಿ ಅವನು ಶಿಕ್ಷೆಯನ್ನ ಅನುಭವಿಸಬೇಕಾಯಿತು ಅನ್ನೋದು ಇದರಲ್ಲಿ ಗೊತ್ತಾಗ್ತದೆ ಆತ್ಮೀಯರೇ. ಆದ್ರಿಂದ ನಾವು ಮಾಡುವ ಕರ್ಮದ ಕಡೆಗೆ ನಮಗೆ ಬಹಳ ಅಟೆನ್ಷನ್ ಇರಬೇಕು, ಬಹಳ ಗಮನ ಕೊಡೋಣ ನಾವು. ಹಾಗಾದ್ರೆ ಯಾವ ಕರ್ಮವನ್ನ ಮಾಡಿದ್ರೆ ಏನು ಪ್ರತಿಫಲ ಸಿಗುತ್ತೆ, ನಮ್ಮ ಜೀವನದಲ್ಲಿ ನಮಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಇವೆಲ್ಲ ಪ್ರಾಪ್ತಿಗಳನ್ನು ನಾನು ಪಡ್ಕೋಬೇಕಂದ್ರೆ ನಾನು ಯಾವ ಶ್ರೇಷ್ಠ ಕರ್ಮವನ್ನ ಮಾಡಬೇಕು ಅನ್ನೋದನ್ನ ಮುಂದಿನ ಸೆಷನ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಈಗ ಆಂತರಿಕವಾದ ಮನಸ್ಥಿತಿಯನ್ನ ರಿಲ್ಯಾಕ್ಸ್ ಆಗಿ ಶಾಂತವಾಗಿಟ್ಟುಕೊಳ್ಳುವ ಪ್ರಾಕ್ಟೀಸ್ ಮಾಡೋಣ. ಓಂ ಶಾಂತಿ. ನಾವೀಗ ನೇರವಾಗಿ ಕುಳಿತುಕೊಳ್ಳೋಣ, ಹಾಗೇನೆ ಫ್ರೀಯಾಗಿ ಕುಳಿತುಕೊಳ್ಳೋಣ. ಈಗ ಮನಸ್ಸಿಗೆ ಶ್ರೇಷ್ಠವಾದ ಸಂಕಲ್ಪವನ್ನ ಕೊಡ್ತಾ ಹೋಗೋಣ. ಈ ಶರೀರ ಎನ್ನುವಂತಹ ಮನೆಯ ಮಾಲೀಕ ಆತ್ಮಜ್ಯೋತಿ ನಾನು. ಆತ್ಮ ಜ್ಯೋತಿ ನಾನು ಈ ಎಲ್ಲ ಕರ್ಮೇಂದ್ರಿಯಗಳ ಮೂಲಕ ಕರ್ಮವನ್ನ ಮಾಡಿಸುವವನಾಗಿದ್ದೇನೆ. ಆತ್ಮಜ್ಯೋತಿ ನಾನು ಎಲ್ಲ ಜ್ಞಾನೇಂದ್ರಿಯಗಳ ಮೂಲಕ ಕರ್ಮ ಮಾಡಿಸುವವನಾಗಿದ್ದೇನೆ. ನಾನು ಆತ್ಮಜ್ಯೋತಿ, ಹಣೆಯ ಮಧ್ಯದಲ್ಲಿ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಪ್ರಕಾಶ ಸ್ವರೂಪ ಆತ್ಮ ನಾನು. ಆತ್ಮ ನಾನು ಜ್ಯೋತಿರ್ಬಿಂದು ಸ್ವರೂಪನಾಗಿದ್ದೇನೆ. ಆತ್ಮಜ್ಯೋತಿ ನಾನು ಶ್ರೇಷ್ಠ ಸಂಸ್ಕಾರವನ್ನ
ಹೊಂದಿರುವವನಾಗಿದ್ದೇನೆ. ಆತ್ಮದಲ್ಲಿರುವ ಶ್ರೇಷ್ಠ ಸಂಸ್ಕಾರವನ್ನ ಇಮರ್ಜ್ ಮಾಡಿಕೊಳ್ಳಿ. ನಾನು ಆತ್ಮ, ಎಲ್ಲರೊಂದಿಗೆ ಸ್ನೇಹದಿಂದ ವರ್ತಿಸುವವನಾಗಿದ್ದೇನೆ. ನಾನು ಆತ್ಮ, ಎಲ್ಲರನ್ನೂ ಗೌರವಿಸುವವನಾಗಿದ್ದೇನೆ. ಆಂತರಿಕವಾದ ಮನಸ್ಥಿತಿ ಶ್ರೇಷ್ಠ ಸಂಕಲ್ಪಗಳನ್ನು ಮಾಡುತ್ತಾ ಶೀತಲವಾಗುತ್ತಿದೆ. ಆತ್ಮನ ಮೂಲ ಸಂಸ್ಕಾರವೇ ಶಾಂತಿ. ಆತ್ಮ ಜ್ಯೋತಿ, ನಾನು ಶಾಂತಮಯ ಜ್ಯೋತಿಯಾಗಿದ್ದೇನೆ. ಆತ್ಮ ಜ್ಯೋತಿ, ನಾನು ಸಮಾಧಾನ ಸ್ವರೂಪನಾಗಿದ್ದೇನೆ. ನಾನು ಆತ್ಮ, ಶ್ರೇಷ್ಠ ಕರ್ಮವನ್ನ ಮಾಡುವವನಾಗಿದ್ದೇನೆ. ಆತ್ಮ ಜ್ಯೋತಿ, ನಾನು ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನನಾಗಿದ್ದೇನೆ. ಆತ್ಮ ಜ್ಯೋತಿ, ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವವನಾಗಿದ್ದೇನೆ. ನಾನು ಆತ್ಮ, ಶುಭ ಚಿಂತಕ ಮಣಿಯಾಗಿದ್ದೇನೆ. ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ. ನನ್ನಿಂದ ಸುತ್ತಮುತ್ತಲೂ ಶಾಂತಿಯ ಪ್ರಕಂಪನಗಳು ಹರಡುತ್ತಿದೆ. ಸುತ್ತಮುತ್ತಲಿನ ವಾತಾವರಣವು ಶಾಂತವಾಗಿದೆ. ಮನಸ್ಸು ಪ್ರಶಾಂತವಾಗಿದೆ, ಪ್ರಫುಲ್ಲಿತವಾಗಿದೆ. ಶಾಂತಿಯೇ ಶಾಂತಿ. ಓಂ ಶಾಂತಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.